ವಿಘ್ನರಾಜ ವಿಶುವಾಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆಮ್ಯ ಅಂತದವ್ಯಾಪ್ತಕೆ ಸಚಿತ್ ಆನಂದ ಆತ್ಮಜ್ಞಾನಕೆ ೂಪುನೂರರ ಶುಧ್ಧ ಚೈತನ್ಯಕೆ ನಮೋ ನಮಃ ರಾಮಾಯಣ ಕಥಾ ಸಂಹಿತೆಯ ಆಸಕ್ತರೇ ನಾವೀಗ ಶ್ರೀಮದ್ ರಾಮಾಯಣವನ್ನು ಅತ್ಯಂತ ವಿಸ್ತಾರವಾಗಿ ಅಧ್ಯಯನದ ದೃಷ್ಟಿಯಿಂದ ಅಭ್ಯಾಸ ಮಾಡತಾ ಬಂದಿದ್ದೇವೆ ಇದೀಗ ಕಿಷ್ಕಿಂಧಾಕಾಂಡದ ಮಧ್ಯಭಾಗದಲ್ಲಿದ್ದೇವೆ ಕ್ರುದ್ಧನಾಗಿರತಕ್ಕಂಥ ಶ್ರೀರಾಮರಿಗೆ ಸಮಾಧಾನವನ್ನು ಉಂಟು ಮಾಡಿ ಕವಿಸೈನ್ಯವನ್ನೆಲ್ಲ ಕರೆಸಿ ನಾಲ್ಕು ದಿಕ್ಕಿಗೂ ಅವರನ್ನು ಕಳಿಸಿ ಸೀತಾನ್ವೇಷಣೆಗೆ ಸುಗ್ರೀವ ಆರಂಭ ಮಾಡಿದ್ದಾನೆ ಅದರ ಮೊದಲ ಹಂತವಾಗಿ ಒಂದೊಂದು ದಿಕ್ಕಿಗೆ ಹೋಗತಕ್ಕಂತಹ ಕಪಿನಾಯಕರಿಗೂ ಆಯಾ ದಿಕ್ಕಿನಲ್ಲಿ ಇರಬಹುದಾದಂತಹ ಅತ್ಯಂತ ಪ್ರಮುಖ ನಗರಗಳು ಉದ್ಯಾನವನಗಳು ನದಿಗಳು ಪರ್ವತಗಳು ವಿಶಾಲವಾಗಿರತಕ್ಕ ಸಾಗರ ಅನೇಕ ಅನೇಕ ವಿಶೇಷವಾಗಿರತಕ್ಕಂತಹ ಘಟನಾವಳಿಗಳನ್ನು ಇವುಗಳನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾನೆ ನಾಲ್ಕು ದಿಕ್ಕುಗಳಲ್ಲಿ ಇರತಕ್ಕಂಥದ್ದು ಈ ನಾಲ್ಕು ದಿಕ್ಕುಗಳಲ್ಲಿ ಇರತಕ್ಕಂತಹ ಅಂದರೆ ಭಾರತವನ್ನು ಕೇಂದ್ರವನ್ನಾಗಿಟ್ಕೊಂಡು ಉತ್ತರ ದಕ್ಷಿಣ ಇತ್ಯಾದಿ ಅಷ್ಟು ನಿಖರವಾಗಿ ಸುಗ್ರೀವ ಹೇಳ್ತಾ ಇದ್ದಾನೆ ಅಂದರೆ ಸುಗ್ರೀವ ಇಡೀ ಪ್ರಪಂಚವನ್ನು ಸುತ್ತು ಹೊಡೆದಿರಬೇಕು ಅಥವಾ ಅದನ್ನು ವರ್ಣನೆ ಮಾಡ್ತಾ ಇರತಕ್ಕಂಥ ವಾಲ್ಮೀಕಿ ಮಹರ್ಷಿಗಳು ಇಡೀ ಪ್ರಪಂಚವನ್ನು ಸುತ್ತಾಡಿ ಬಂದಿರಬೇಕು ನಾವು ಮಾತನಾಡ್ತಾ ಇರತಕ್ಕಂಥದ್ದು ಲಕ್ಷಾಂತರ ವರ್ಷಗಳ ಹಿಂದಿನ ಭೂಖಂಡವನ್ನು ಕುರಿತು ಅಂದರೆ ಇಡೀ ಪ್ರಪಂಚವನ್ನು ಹೇಗೆ ಸುತ್ತಿದ್ರು ಏನು ನಡ್ಕೊಂಡು ಹೋದರೆ ಏನು ಜಲಯಾನದಲ್ಲಿ ಈಜುಕೊಂಡು ಹೋದರೆ ಅಥವಾ ಹೇಗೆ ಹೋದರವರು ಈ ಹೇಗೆ ಹೋದರೂ ಹೇಗೆ ಇಡೀ ಪ್ರಪಂಚವನ್ನು ಸುತ್ತಿದರು ಅನ್ನುವ ಪ್ರಶ್ನೆಯ ಉತ್ತರದ ಕಡೆಗೆ ನಾವು ಧಾವಿಸುತ್ತಾ ಅತ್ಯಾಶ್ಚರ್ಯಕರವಾಗತಕ್ಕಂತಹ ತರಹ ನಮ್ಮನ್ನು ನಾವು ತೆಲುಕೊಳ್ತೀವಲ್ಲ ಆ ತೆಗಳುಕೊಳ್ಳುವಿಕೆಗೆ ವಿರುದ್ಧವಾಗಿ ಧನಾತ್ಮಕವಾಗಿರತಕ್ಕಂತಹ ಒಂದು ಉತ್ತರವನ್ನು ನಾವು ನೋಡಲಿದ್ದೇವೆ ಇದು ಬಹಳ ಪ್ರಧಾನವಾಗಿರತಕ್ಕಂಥ ಅಂಶವಾದ್ದರಿಂದ ಈ ಉಪನ್ಯಾಸದಲ್ಲಿ ನಾನು ಅದನ್ನು ದಾಖಲು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅಂದರೆ ಭಾರತೀಯರಾದ ನಾವು ಸಾಮಾನ್ಯವಾಗಿ ಯಾವುದೇ ವಿಷಯಗಳ ಪರವಾನಗಿಗೋ ಮೆಹನತ್ತಿಗೋ ಶಿಫಾರಸಿಗೋ ಒಪ್ಪಿಕೊಳ್ಳುವುದಕ್ಕೋ ಪ್ರಶಂಸೆಗೋ ಎಲ್ಲಕ್ಕೂ ಪಾಶ್ಚಾತ್ಯ ದೇಶಗಳನ್ನು ನೋಡ್ತೀವಿ ಓ ಅದು ಆ ದೇಶದಲ್ಲಾಗಿರತಕ್ಕಂಥ ಅಷ್ಟು ಚೆನ್ನಾಗಿದೆ ಹೀಗೆ ಚೆನ್ನಾಗಿದೆ ಅದು ಮಹಾ ವೈಜ್ಞಾನಿಕಮಯವಾಗಿದೆ ಕಲಾತ್ಮಕವಾಗಿದೆ ಗುಣಮಟ್ಟದಲ್ಲಿದೆ ಅಂತ ಹೇಳಿ ವಿದೇಶೀಯ ವಸ್ತುಗಳನ್ನು ವಿದೇಶೀಯ ಜ್ಞಾನವನ್ನೋ ವಿದೇಶೀಯ ತಂತ್ರಜ್ಞಾನವನ್ನು ಇವುಗಳನ್ನು ನಾವು ಪ್ರಶಂಸೆ ಮಾಡ್ತಾ ನಮ್ಮದನ್ನು ನಾವು ಕಡಿಮೆ ಮಾಡಿಕೊಳ್ತೀವಿ ಇದು ಸಾಮಾನ್ಯವಾಗಿ ನಾವು ಮಾಡತಕ್ಕಂಥ ಭಾಳ ದೊಡ್ಡ ವಿಶೇಷವಾದ ಅಂಶ ಆದರೆ ನಮ್ಮ ಪ್ರಾಚೀನ ಭಾರತದ ಮಹಾನ್ ಶಕ್ತರಾಗಿದ್ದಂತಹವರು ಅದು ವಿಜ್ಞಾನ ಕ್ಷೇತ್ರವಿರಲಿ ಕಲಾಕ್ಷೇತ್ರವಿರಲಿ ಸಂಗೀತವಿರಲಿ ಸಾಹಿತ್ಯವಿರಲಿ ತಂತ್ರಜ್ಞಾನವಿರಲಿ ಖಗೋಳಜ್ಞಾನವಿರಲಿ ಈ ಎಲ್ಲ ವಿದ್ಯೆಗಳ ಶಾಖೆಗಳಲ್ಲಿಯೂ ನಾವು ಮುಂಚೂಣಿಯಲ್ಲಿದ್ದೆವು ಅನ್ನತಕ್ಕಂಥದ್ದನ್ನು ಸಾಕಷ್ಟು ಸಂದರ್ಭಗಳಲ್ಲಿ ಸಾಕ್ಷ್ಯಾಧಾರಗಳ ಸಹಿತ ರುಜುವಾತು ಮಾಡಿದ್ದರೂ ನಮ್ಮ ಮನಸ್ಥಿತಿ ಹೇಗಪ್ಪ ಅಂತಂದರೆ ನಾವೆಲ್ಲೋ ಪ್ರಪಂಚದ ದೃಷ್ಟಿಯಲ್ಲಿ ಬಹಳ ಕೀಳಾಗಿದ್ದೇವೆ ಹಿಂದುಳಿದಿದ್ದೇವೆ ಅಂತ ಅದಕ್ಕೆ ಅಂತಹ ಒಂದು ಮನಸ್ಥಿತಿಗೆ ಧಕ್ಕೆ ಒಡ್ಡಿ ನಾವು ಹೇಗಿದ್ವಿ ನೋಡ್ರಿ ಅಂತ ಹೇಳತಕ್ಕಂಥ ಒಂದು ಪ್ರಸಂಗವನ್ನು ಕಿಷ್ಕಿಂಧಾ ಕಾಂಡದಲ್ಲಿ ನಾವು ನೋಡಬೇಕಾಗಿದೆ ಈಗ ಆ ಸಂದರ್ಭವನ್ನು ಗಮನಿಸಿಬಿಡೋಣ ಮತ್ತು ಅದರಿಂದ ಹೊರಡತಕ್ಕಂಥ ಉತ್ತರವನ್ನು ದರ್ಶನ ಮಾಡಿಬಿಡೋಣ ಸುಗ್ರೀವ ಹೇಳ್ತಾ ಇದ್ದಾನೆ ಪೂರ್ವ ದಿಕ್ಕಿಗೆ ಹೋಗತಕ್ಕಂತಹ ಕಪಿನಾಯಕರನ್ನು ಕೂಡಿಸಿಕೊಂಡು ಹೀಗೆ ಹೋಗ್ತಾ ಹೋಗ್ತಾಯಿದ್ದೀರಿ ಹೋಗ್ತಾ ಹೋಗ್ತಾಯಿದ್ದೀರಿ ಪೂರ್ವ ದಿಕ್ಕಿನಲ್ಲಿ ಅಲ್ಲಿ ಒಂದು ದೊಡ್ಡ ಬೆಟ್ಟ ಕಾಣುತ್ತೆ ಕಣಪ್ಪ ಅಲ್ಲೊಂದು ತಾಳವೃಕ್ಷದ ಚಿಹ್ನೆ ಭಾಳ ದೊಡ್ಡದು ಅತ್ಯಂತ ಕಾಂತಿಯುತವಾಗಿರತಕ್ಕಂತಹ ಒಂದು ತಾಳವೃಕ್ಷದ ಚಿಹ್ನೆ ಕಾಣ್ತೀರಿ ನೀವು ಅಂದರೆ ಹೀಗೆ ಅಂದರೆ ತ್ರಿಶೂಲಾಕಾರದ ಒಂದು ಚಿಹ್ನೆಯನ್ನು ಕಾಣ್ತೀರಿ ಎಲ್ಲಿ ಕಾಣತೀರಿ ಒಂದು ಬೆಟ್ಟದ ಮೇಲೆ ಕಾಣ್ತೀರಿ ಅಂದರೆ ಬೆಟ್ಟದ ಮೇಲೆ ನೂರು ಮೈಲಿಗಳ ದೂರಕ್ಕೂ ಕಾಣಬಲ್ಲಂತಹ ಬೃಹತ್ತಾಗಿರತಕ್ಕಂತಹ ತ್ರಿಶೂಲದ ಚಿಹ್ನೆಯನ್ನು ನೀವು ನೋಡ್ತೀರಿ ಅಂತ ಹೇಳಿ ಮುಂದಿನ ಪ್ರಯಾಣದ ವಿವರಗಳನ್ನು ಕೊಡ್ತಾ ಹೋಗ್ತಾನೆ ಆಯ್ತು ಈ ಬೆಟ್ಟ ಯಾವುದು ಆ ಬೆಟ್ಟದಲ್ಲಿ ತ್ರಿಶೂಲದ ಚಿಹ್ನೆ ಯಾಕೆ ಬಂತು ಅನ್ನುವುದನ್ನು ಕುರಿತು ಆ ದೇಶದ ವಿಜ್ಞಾನಿಗಳು ಪುರಾತತ್ವ ಶಾಖೆಯವರು ಬಹಳಷ್ಟು ಸಂಶೋಧನೆ ಮಾಡಿದರೂ ಅವರಿಗೆ ಗೊತ್ತಾಗಲಿಲ್ಲ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಆ ತ್ರಿಶೂಲದ ಹಿನ್ನೆಲೆಯನ್ನು ಕಂಡುಹಿಡಿದು ಅದು ಯಾಕೆ ಆ ಬೆಟ್ಟದ ಮೇಲೆ ಅದೆಷ್ಟೋ ಲಕ್ಷ ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದರು ಅನ್ನತಕ್ಕಂಥದ್ದನ್ನು ಪತ್ತೆ ಮಾಡಿದಂತಹವರು ಪದ್ಮಾಕರ ವಿಷ್ಣುವರ್ತಕ ಅನ್ನತಕ್ಕಂತಹ ಪುಣೆಯಲ್ಲಿ ಇರತಕ್ಕಂತಹ ಒಬ್ಬ ಶಸ್ತ್ರಚಿಕಿತ್ಸಕ ವೈದ್ಯ ಮಹಾಶಯ ಹಲವಾರು ವರ್ಷಗಳು ಆ ದೇಶದಲ್ಲಿ ಅವರು ಉಳಿದು ಇದರ ಅರ್ಥ ಏನು ಇದು ಯಾಕೆ ಬಂತು ಅನ್ನತಕ್ಕಂಥದ್ದರೆ ಬಹಳ ದೊಡ್ಡ ವಿವರಣಾತ್ಮಕ ಪ್ರಬಂಧವನ್ನು ಅಂದರೆ ಮಹಾಪ್ರಬಂಧವನ್ನು ರಚಿಸಿ ಅಮೆರಿಕದ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟರು ಅವರು ಅದಕ್ಕೆ ಡಾಕ್ಟರೇಟ್ ಪ್ರಶಸ್ತಿಯನ್ನೂ ಕೊಟ್ಟು ಅವರು ಹೇಳಿರತಕ್ಕಂಥ ತಥ್ಯಾಂಶಗಳನ್ನು ಅವರ ಮೂಲದಲ್ಲಿ ಇರತಕ್ಕಂಥ ತಾತ್ವಿಕರಿಂದಲೋ ವೈಜ್ಞಾನಿಕರಿಂದಲೋ ವೈಚಾರಿಕರಿಂದಲೋ ಪ್ರಬುದ್ಧರಿಂದಲೋ ಜ್ಞಾನಿಗಳಿಂದಲೋ ಪರಿಶೋಧನೆ ಮಾಡಿಸಿ ಇವರು ಹೇಳಿದ್ದ ಸತ್ಯ ಅಂತವರು ಮಾನ್ಯ ಮಾಡಿದರು ಅಮೆರಿಕಾದವರು ಯಾಕೆ ಮಾನ್ಯ ಮಾಡಬೇಕಾಯಿತು ಅಮೆರಿಕಕ್ಕೆ ಯಾಕೆ ಇವರು ಕೊಡಬೇಕಾಯಿತು ಪ್ರಬಂಧವನ್ನು ಯಾಕೆ ಎಂದರೆ ಆ ಬೆಟ್ಟ ಇರತಕ್ಕಂಥದ್ದು ಅಮೆರಿಕಾದಲ್ಲಿ ಮೆಕ್ಸಿಕೋ ಅಂತ ನಾವು ಕೇಳಿದ್ದೇವೆ ಆ ಉತ್ತರ ಅಮೆರಿಕಾದ ಕೊನೆಯ ಭಾಗದಲ್ಲಿರತಕ್ಕಂಥ ಭಾಗ ಅದು ಮೆಕ್ಸಿಕೋ ಆ ಮೆಕ್ಸಿಕೋ ಪಟ್ಟಣದಲ್ಲಿ ಈ ಒಂದು ಬೆಟ್ಟ ಇದೆ ಸ್ವಾಮಿ ಆ ಬೆಟ್ಟದ ಮೇಲೆ ಈ ತ್ರಿಶೂಲದ ಚಿಹ್ನೆ ಇದೆ ಯಾಕಿದೆ ಗೊತ್ತಿಲ್ಲ ಅದನ್ನು ಇವರು ಪತ್ತೆ ಮಾಡಿದರು ಅವರು ಪತ್ತೆ ಮಾಡಿದ್ದಕ್ಕೂ ರಾಮಾಯಣದಲ್ಲಿ ಸುಗ್ರೀವ ಹೇಳತಕ್ಕಂಥದ್ದಕ್ಕೂ ಬಹಳ ದೊಡ್ಡದಾಗಿರತಕ್ಕಂಥ ಒಂದು ನಂಟನ್ನು ಸ್ಥಾಪನೆ ಮಾಡುತ್ತಾ ನಾವು ಯಾರೂ ನಂಬಲಿಕ್ಕೆ ಸಾಧ್ಯವಿಲ್ಲದಂತಹ ಭಾರತದಲ್ಲಿನ ವೈಜ್ಞಾನಿಕ ಪ್ರಗತಿಯೊಂದಕ್ಕೆ ಅವರು ಸಾಕ್ಷ್ಯವನ್ನು ಕೊಟ್ಟರು ಅದೇನು ಈಗ ಗಮನಿಸಿ ಒಂದು ಎರಡು ಮೂರು ಅಂಶಗಳನ್ನು ಹೇಳಬೇಕು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಬಲಿಚಕ್ರವರ್ತಿಯ ಪ್ರಸಂಗ ಬಲಿಚಕ್ರವರ್ತಿಯನ್ನು ವಾಮನ ತುಳಿದುಬಿಟ್ಟ ಅವನನ್ನು ಸುತಲಕ್ಕೆ ಕರೆದುಕೊಂಡು ಹೋದ ಸುತಲದಲ್ಲಿ ಬಲಿಚಕ್ರವರ್ತಿ ಇವತ್ತಿಗೂ ಇದ್ದಾನೆ ಅನ್ನತಕ್ಕಂಥದ್ದು ಒಂದು ಹೇಳಿಕೆ ಒಂದು ಕಲ್ಪನೆ ಒಂದು ಸಂಪ್ರದಾಯ ಅದರಿಂದಲೇ ಬಲಿಪಾಡ್ಯಮಿ ಎನ್ನತಕ್ಕಂಥ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ವರ್ಷಕ್ಕೊಂದ್ಸಲ ಆತ ಬಂದು ನಮ್ಮಲ್ಲೆಲ್ಲ ನೋಡಿ ಹೋಗ್ತಾನೆ ಅಂತ ಅಂದರೆ ಬಲಿಚಕ್ರವರ್ತಿ ಬದುಕಿರಬೇಕಿದ್ದರೆ ಇರಬೇಕಾಗಿದ್ದರೆ ಎಲ್ಲೋ ನೆಲದೊಳಗೆ ತುಳಿದುಬಿಟ್ರಾಗಲ್ಲ ರೀ ಸಮಾಜ ಕಟ್ಟದಾಗ ಆಗ್ಬಿಡುತ್ತೆ ಉಸಿರಾಡೋಕೆ ಆಗೋದಿಲ್ಲ ಹಾಗಾದರೆ ಸುತಲಕ್ಕೆ ಕಳಿಸಿದ ಅಂದರೆ ಅರ್ಥವೇನು ವಾಮನ ವಿಕ್ರಮನಾಗಿ ಬೆಳೆದು ತನ್ನ ಮೂರನೇ ಪಾದವನ್ನು ಬಲಿಚಕ್ರವರ್ತಿಯ ತಲೆ ಮೇಲಿಟ್ಟು ತುಳಿದುಬಿಟ್ಟ ನೆಲದಲ್ಲಿ ಹೂತ ಅಂತ ಇದರ ಅರ್ಥ ಇದರ ಜಿಜ್ಞಾಸೆಯನ್ನು ಮಾಡಿದಂತಹ ಪದ್ಮಾಕರ ವಿಷ್ಣುವರ್ತಕ ಅವರು ಹಲವಾರು ನೂತನ ಅಂಶಗಳನ್ನು ತರ್ತಾರೆ ಭೂಗೋಳ ಅನ್ನತಕ್ಕಂಥ ಬೇಡಿ ಭಾರತ ಅನ್ನತಕ್ಕಂಥದ್ದು ಇಲ್ಲೆಲ್ಲೋ ಇದೆ ಅಂತ ಇಟ್ಕೊಳ್ಳೋಣ ಈ ಭೂಮಿ ದುಂಡಾಗಿದ್ದು ಭಾರತ ಇಲ್ಲಿದೆ ಅದರ ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡುತ್ತ 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 ಮಾಡುತ್ತಾ ಮಾಡುತ್ತಾ ನಾವು ಕೆಳಗಡೆಗೆ ಬಂದರೆ ಇದು ಎಲ್ಲಿ ಬರ್ತದೆ ಭಾರತ ಮೇಲಿದ್ರೆ ಭೂಗೋಳದಲ್ಲಿ ಅದರ ಕೆಳಭಾಗದಲ್ಲಿ ದಕ್ಷಿಣ ಅಮೆರಿಕ ಉತ್ತರ ಅಮೆರಿಕ ಬರ್ತದೆ ಅಂದರೆ ತ್ರಿವಿಕ್ರಮನಾದಂತಹ ವಾಮನ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಕಳಿಸಿದ ಅಂತಂದರೆ ಇಲ್ಲಿಂದ ವಲಸೆ ಕಳಿಸಿದ ಆತನನ್ನು ಭೂಮಿಲಿ ಹುದುಗಲಿಲ್ಲ ಸುತ್ತಾಕಿ ಈ ಕಡೆಗೆ ಬಂದ ಬಲಿಚಕ್ರವರ್ತಿ ಇಲ್ಲಿ ಬಂದು ಅಂದರೆ ಅಮೆರಿಕ ಖಂಡಕ್ಕೆ ಬಂದು ತಲಾ ಅಂದರೆ ಅರ್ಥ ಏನು ಸ್ವಾಮಿ ನೆಲ ಅಂತ ಜಾಗ ಅಂತ ಸುತಲಾ ಅಂದರೆ ಒಳ್ಳೆಯ ಜಾಗ ಕಣಯ್ಯ ಈ ಜಾಗ ಪೆರು ಅನ್ನೋ ಸಂದರ್ಭ ಅದು ಬರ್ತಕ್ಕಂಥದ್ದು ದಕ್ಷಿಣ ಅಮೆರಿಕಾದಲ್ಲಿ ಕೆಳಗಡೆಗೆ ಬಂದು ಒಳ್ಳೆ ಜಾಗದಲ್ಲಿ ಒಂದು ವಸಾಹತುವನ್ನು ಸೃಷ್ಟಿ ಮಾಡಿಕೊಂಡ ಬಲಿಚಕ್ರವರ್ತಿ ಹೀಗೆ ಬಲಿಚಕ್ರವರ್ತಿ ವಸಾಹತುವನ್ನು ಸೃಷ್ಟಿ ಮಾಡಿಕೊಳ್ಳಬೇಕಿದ್ದರೆ ನಾವು ಹೇಳ್ತಾ ಇದ್ದೀವಿ ಭೂಗೋಳ ಕೆಳಕ್ಕೆ ಬರಬೇಕು ಎಷ್ಟು ಸಾವಿರ 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 ಮೈಲುಗಳು ಹೇಗೆ ಬಂದಾತ ಹೇಗೆ ಬಂದ ಅಂದರೆ ನಾವು ನಂಬಲಿಕ್ಕೆ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ನೀವು ಆ ಪುಸ್ತಕ ವಾಸ್ತವ ರಾಮಾಯಣ ಅವರು ಬರೆದಿದ್ದಾರೆ ಅದನ್ನು ಅಧ್ಯಯನ ಮಾಡದೆ ಇದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ ಪದ್ಮಾಕರ ವಿಷ್ಣುವರ್ತಕ ಅನ್ನುವರು ಅವ್ರು ಹೇಳ್ತಾರೆ ಬಲಿಚಕ್ರವರ್ತಿ ವಿಮಾನದಲ್ಲಿ ಅಲ್ಲಿಗೆ ಬಂದ ಬಹುಶಃ ಭಾರತದಿಂದ ವಿಮಾನವನ್ನು ವಿಮಾನದ ಉಡ್ಡಯನವನ್ನು ಮಾಡಿ ದಕ್ಷಿಣ ಅಮೆರಿಕಕ್ಕೆ ಹೋದಂಥ ಮೊಟ್ಟ ಮೊದಲ ಭಾರತೀಯ ಅಂದರೆ ಬಲಿಚಕ್ರವರ್ತಿ ಹಾಗಾದರೆ ನಾವು ವಿಮಾನ ಹೇಗೆ ಚಲನೆ ಮಾಡುತ್ತೆ ಇದೆಲ್ಲ ನಾವು ಗೊತ್ತಿತ್ತೇನಪ್ಪ ನಮಗೆ ಶಾಸ್ತ್ರ ಖಂಡಿತ ಗೊತ್ತಿತ್ತು ವಿಮಾನದ ನಕ್ಷೆ ಹೇಗಿತ್ತು ವಿಮಾನದ ನಿಲ್ದಾಣಗಳು ಹೇಗಿತ್ತು ಅನ್ನತಕ್ಕಂಥದ್ದನ್ನೆಲ್ಲ ಅವರದೊಳಗೆ ವಿವರಣೆಯನ್ನು ಕೊಡ್ತಾರೆ ವಿಷ್ಣುವರ್ತಕ ಅವರು ನಾವು ಮಾತೆತ್ತಿದರೆ ವಿಮಾನ ಅನ್ನೋದನ್ನು ಯಾರು ಕಂಡುಹಿಡಿದರು ರೈಟ್ ಸಹೋದರರು ಕಂಡುಹಿಡಿದರು ಅಂತ ಅಂದ್ಬಿಡ್ತೀವಿ ನಾವು ರೈಟ್ ಸಹೋದರಿ ಇತ್ತೀಚೆಗೆ ಕಂಡ್ರೆ ಬಲಿಚಕ್ರವರ್ತಿ ಇದ್ದ ಕಾಲ ಯಾವುದು ಆಗಲೇ ವಿಮಾನದಲ್ಲಿ ಬಲಿಚಕ್ರವರ್ತಿ ಪ್ರಯಾಣ ಮಾಡ್ತಾ ಇದ್ದ ಅಂತಂದರೆ ಅರ್ಥ ಏನು ಅವರಿಗೆ ವಿಮಾನದ ಜ್ಞಾನ ಗೊತ್ತಿತ್ತು ಅಂತ ತಾನೇ ಹೀಗಾಗಿ ಈಗ ನೀವೇನಾದರೂ ದಕ್ಷಿಣ ಅಮೆರಿಕಕ್ಕೆ ಹೋದರೆ ಅಲ್ಲಿ ನಾವು ಮೆಕ್ಸಿಕೋ ಅಂತ ಮಾತಾಡ್ತಾ ಇದ್ದೀವಿ ಅಮೆರಿಕಾದ ಸಂದರ್ಭದಲ್ಲಿ ಆ ಮೆಕ್ಸಿಕೋ ಅಂದರೆ ಏನಪ್ಪ ಅಂದರೆ ಮಕ್ಷಿಕಾ ಅನ್ನತಕ್ಕಂಥ ಸಂಸ್ಕೃತದ ಮೂಲದ ಅಪಭ್ರಂಶ ಮೆಕ್ಸಿಕೋ ಅನ್ನತಕ್ಕಂಥದ್ದು ಮಕ್ಷಿಕಾ ಅನ್ನತಕ್ಕಂಥದ್ದು ಏನದು ಮಕ್ಷಿಕಾ ಅಂದರೆ ಪಾತಾಳದಲ್ಲಿರತಕ್ಕಂಥ ನಾಗಗಳ ವಾಸಸ್ಥಾನ ಈ ನಾಗಗಳ ನಾಗಲೋಕದ ರಾಜಧಾನಿಯ ಹೆಸರೇನು ಭೋಗಾವತಿ ಅದೆಲ್ಲ ನಮ್ಮ ಪುರಾಣಗಳಲ್ಲಿ ಈ ಭೋಗಾವತಿ ಅನ್ನತಕ್ಕಂಥದ್ದನ್ನೇ ಇವತ್ತಿನ ದಿವಸ ಮೆಕ್ಸಿಕೋದಲ್ಲಿ ಬೋಗೋಟಾ ಅಂತ ಕರೀತಾರೆ ಅಂದರೆ ಬೋಗೋಟಾ ಅನ್ನತಕ್ಕಂಥ ಮೆಕ್ಸಿಕೋದ ಒಂದು ಪ್ರದೇಶ ಹಿಂದೆ ಭೋಗಾವತಿ ನಾಗ ನಾಗರಾಜ್ಯದ ರಾಜಧಾನಿಯಾಗಿತ್ತು ಹಾಗಾದರೆ ನಾಗರು ಅನ್ನತಕ್ಕಂಥವ್ರು ಯಾರು ಬಹುಶಃ ವಾಮನ ಇಂದ್ರನಿಗಾಗಿ ಬಲಿಚಕ್ರವರ್ತಿಯ ಜಾಗವನ್ನು ಭಾರತವನ್ನು ಆಕ್ರಮಿಸಿಕೊಂಡಾಗ ಬಲಿಚಕ್ರವರ್ತಿಯನ್ನು ವಲಸೆ ಕಳಿಸಿ ಅವನ ಮೇಲೆ ಕಣ್ಣಿಡಲಿಕ್ಕೆ ಒಂದು ಪಡೆಯನ್ನು ನಿರ್ಮಾಣ ಮಾಡಿದ್ದ ನಾಗವಂಶದವರು ಅಂತ ಆ ನಾಗರು ಅಲ್ಲಿದ್ದರು ಹೀಗೆ ಪಾತಾಳ ಲೋಕದಲ್ಲಿ ನಾಗರುಗಳಿದ್ದಾರೆ ಅಂತ ನಾವು ನಂಬುತ್ತೀವಿ ನಾಗದೇವತೆಗಳಿರ್ತಕ್ಕಂಥದ್ದು ಪಾತಾಳ ಲೋಕದಲ್ಲಿ ಅಂತ ಒಪ್ಪಿಕೊಂಡು ಬಿಡ್ತೀವಿ ಅಂದರೆ ಯಾವುದನ್ನು ನಾವು ಸಾಂಕೇತಿಕವಾಗಿ ಪಾತಾಳ ಲೋಕ ಅಂತ ಕರೆದು ಅಲ್ಲಿ ನೋಡಿ ಪಾತಾಳ ಸುತಲ ಅತಲ ವಿತಲ ತಲಾತಲ ರಸಾತಲ ಈ ತಲಾ ತಲಾ ಅಂದ್ರೇನು ರೀ ಜಾಗ ಅಂತ ಭೂಭಾಗ ಅಂತ ತಲಾ ಅಂದರೆ ಸುತಲಾ ಬಹಳ ಒಳ್ಳೆಯ ತಲ ವಿತಲಾ ವಿಶೇಷವಾಗಿರತಕ್ಕಂಥ ತಲಾ ರಸ ತಲಾ ರಸಾತ್ಮಕವಾಗಿರತಕ್ಕಂಥ ತಲಾ ಅಂತೆಲ್ಲ ನಾವು ಹೇಳ್ತಾ ಇದ್ದೇವೆ ಕೊನೆಗೆ ಅಲ್ಲಿನ ಜನರಿಗೆ ಈ ತಲಾ 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 ಅನ್ನತಕ್ಕಂಥದ್ದು ಎಷ್ಟು ಬಿಡ್ತು ಅಂದರೆ ಈ ಕಡೆಗಿರತಕ್ಕಂಥ ಭೂಭಾಗ ಆಫ್ರಿಕಾ ಯುರೋಪ್ ಅಥವಾ ಏಷ್ಯಾ ನಮ್ಮ ಭಾರತ ಇರತಕ್ಕಂಥ ಇದನ್ನೆಲ್ಲ ಏನು ಮಾಡಿದರು ಇದು ಮಹಾತಲಾ ಅಂತ ಕರೆದು ತಲವೇ ಆ ಮಹಾತಲ ಹೋಗಿ ಮಹೀತಲಾ ಅಂತ ಆಗ್ಬಿಡ್ತು ಈಗ ನಾವು ಭಾರತದ ಬಗ್ಗೆ ಇದು ಮಹಿತಲಾ ಅಂತ ಹೇಳ್ಕೊಳ್ತೀವಿ ನಾವು ಅಂದರೆ ವೈಜ್ಞಾನಿಕವಾಗಿ ನಮ್ಮ ವಿಶೇಷವಾಗಿ ವಿಮಾನದ ಜ್ಞಾನ ಅಷ್ಟೊಂದು ಪ್ರಖರವಾಗಿತ್ತು ಅನ್ನತಕ್ಕಂಥದ್ದು ಬಲಿಚಕ್ರವರ್ತಿಯ ಸಂದರ್ಭಕ್ಕೆ ರುಜುವಾತಾಗತ್ತೆ ಹೌದು ಬಲಿಚಕ್ರವರ್ತಿಯ ಕಾಲದಲ್ಲಿ ವಿಮಾನ ಅದರ ಜ್ಞಾನ ನಮಗೆ ಗೊತ್ತಿತ್ತು ಅಂತ ಹೇಳೋದಕ್ಕೂ ಇಲ್ಲಿ ಕಿಷ್ಕಿಂಧಾ ಕಾಂಡದಲ್ಲಿ ಸುಗ್ರೀವ ಹೇಳ್ತಾನಲ್ಲ ಹೀಗೆ ಹೋದರೆ ಆ ಬೆಟ್ಟದಲ್ಲಿ ತ್ರಿಶೂಲಾಕಾರದ ಚಿಹ್ನೆ ಇದೆ ಅನ್ನೋದಕ್ಕೂ ಆ ಮೆಕ್ಸಿಕೋದಲ್ಲಿ ತ್ರಿಶೂಲಾಕಾರದ ಚಿಹ್ನೆ ಇರತಕ್ಕಂಥ ಬೆಟ್ಟ ಇದೆ ಅನ್ನೋದಕ್ಕೂ ಸಂಬಂಧ ಏನಪ್ಪ ಸಂಬಂಧವೇನು ಅಂದರೆ ಬಹುಪಾಲು ನಾನು ಬಹುಪಾಲು ಅಂತ ಇದ್ದೇನೆ ವಿಷ್ಣುವರ್ತಕ ಅವರು ಅದನ್ನು ಸಾಕ್ಷ್ಯಾಧಾರಗಳ ಸಮೇತ ಈಗಲೇ ಸಾಧಿಸಿ ತೋರಿಸಿದ್ದಾರೆ ಬಹುಪಾಲು ಆ ತ್ರಿಶೂಲದ ಚಿಹ್ನೆ ಇರತಕ್ಕಂಥದ್ದು ವಿಮಾನ ನಿಲ್ದಾಣವಿರಬೇಕು ಈಗ ವಿಮಾನ ಹಾರಾಟ ಆಡ್ತಾ ಇದ್ದಾಗ ಬೆಂಗಳೂರು ವಿಮಾನದಲ್ಲಿ ನಿಲ್ದಾಣದಲ್ಲಿ ಇಳಿಯಬೇಕು ಅಂದರೆ ಅದಕ್ಕೆ ಏನೋ ಒಂದು ಚಿಹ್ನೆ ಇರ್ತದೆ ಆ ಚಿಹ್ನೆಯನ್ನು ಆ ಸಂಕೇತವನ್ನು ನೋಡಿಕೊಂಡು ವಿಮಾನದಲ್ಲಿ ಇಳಿಯುತ್ತೆ ಹಾಗೆ ಬಲಿಚಕ್ರವರ್ತಿಯ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ವಿಮಾನವನ್ನು ಹಾರಿಸಿದಂತಹ ಭಾರತದ ಕಥಾನಾಯಕನಾಗಿ ಆತ ವಿಮಾನವನ್ನು ಹತ್ತಿ ಹೋಗಿದ್ದಾನೆ ಎಂದರೆ ಸುತಲಕ್ಕೆ ಹೋಗಿದ್ದಾನೆ ಎಂದರೆ ಭಾರತವನ್ನು ಬಿಟ್ಟು ಅನ್ಯ ರಾಷ್ಟ್ರಕ್ಕೆ ಹೋಗಿದ್ದಾನೆ ಎಂದರೆ ಭಾರತವನ್ನು ತೀರಿಸಿ ಬೇರೊಂದು ವಸಾಹತವನ್ನು ಕಟ್ಟಿದ್ದಾನೆ ಅಂತಂತ ಹೇಳಿದರೆ ಆ ವಿಮಾನ ಪ್ರಯಾಣ ಅವನಿಗೆ ಗೊತ್ತಿತ್ತು ಆ ವಿಮಾನ ಪ್ರಯಾಣದಲ್ಲಿ ಹೋಗ್ತಾ ಅಲ್ಲಿ ಆ ಪೆರು ಅಂತ ಒಂದು ಬೆಟ್ಟ ಪ್ರದೇಶ ಬರ್ತದೆ ಅಲ್ಲಿ ಆ ತ್ರಿಶೂಲ ಇರತಕ್ಕಂಥದ್ದು ಅದು ವಿಮಾನ ನಿಲ್ದಾಣ ಆಗಿರಬೇಕು ಅದರ ಸಂಕೇತವನ್ನು ತೋರಿಸಲಿಕ್ಕಾಗಿ ಆ ತ್ರಿಶೂಲ ಅನ್ನತಕ್ಕಂಥದ್ದನ್ನು ಬರೆದಿರಬೇಕು ಕೊರದಿರಬೇಕು ಅದು ಇಂದಿಗೂ ಅತ್ಯಂತ ಉಜ್ವಲವಾದ ಬೆಳಕನ್ನು ಹೊರಡಿಸ್ತಾ ಇದೆಯಂತೆ ಅಂದರೆ ಯಾವ ಯಾವ ರಾಸಾಯನಿಕಗಳನ್ನು ಮಿಶ್ರಣ ಅದು ನಮಗೆ ಗೊತ್ತಿಲ್ಲ ಇವತ್ತು ಯಾವ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ಆ ತ್ರಿಶೂಲವನ್ನು ವಿರಚನೆ ಮಾಡಿದ್ದರೂ ಅನ್ನುವುದರ ಮೇಲೆ ನಮಗೆ ನಮ್ಮಲ್ಲಿ ಅಂತಹ ವೈಜ್ಞಾನಿಕವಾದ ಜ್ಞಾನ ಅನ್ನುವುದು ಇತ್ತು ಇದನ್ನು ಹೇಳ್ತಾ ಹೇಳ್ತಾ ಮತ್ತೊಂದು ಖಚಿತವಾದ ಅಂಶವನ್ನು ಅವರೇನು ಹೇಳ್ತಾರೆ ಅಂದರೆ ಈ ಹೊತ್ತಿಗೂ ನೀವು ಮೆಕ್ಸಿಕೋಗೆ ಹೋದರೆ ಅಲ್ಲಿರತಕ್ಕಂತಹ ಜನರ ಹೆಸರುಗಳನ್ನು ಕೇಳಿದರೆ ಅವರ ಜೀವನ ಪದ್ಧತಿಗಳನ್ನು ನೋಡಿದರೆ ಅವರಿಗೆ ಗೊತ್ತಿಲ್ಲ ನಮಗೆ ಆಶ್ಚರ್ಯ ಆಗ್ತದೆ ಇದ್ವಲ್ಲ ರೀ ಅಂತಂತ ಉದಾಹರಣೆಗೆ ಅವರಲ್ಲಿ ಒಬ್ಬ ದೈವವನ್ನು ಪೂಜೆ ಮಾಡ್ತಾರೆ ಆ ದೈವ ಹೇಗಿದೆ ಅಂದರೆ ಆನೆಯ ಮುಖ ಇದೆ ಅದಕ್ಕೆ ಅಂದ್ಬಿಡ್ತಾರೆ ಆನೆಯ ಮುಖ ಇರೋ ದೈವ ಗಣಪತಿಯಿಂದ ನಮಗೆ ಗೊತ್ತು ಇವತ್ತು ಮೆಕ್ಸಿಕೋದಲ್ಲಿ ಗಣಪತಿ ಅಂದು ಪೂಜೆ ಅಂತ ಅವ್ರಿಗೆ ಗೊತ್ತಿಲ್ಲ ಆದರೆ ಆ ದೈವವನ್ನು ಕುರಿತವ್ರು ಪೂಜೆ ಮಾಡ್ತಾರೆ ಆನೆ ಮುಖ ಇರತಕ್ಕಂಥದ್ದು ನಾವು ಅದನ್ನು ಗಜಮುಖ ಅಂತ ಕರಿತೀವಿ ಅಂದರೆ ನಮ್ಮಲ್ಲಿ ಗಜಮುಖನನ್ನು ಗಣಪತಿಯನ್ನು ಪೂಜೆ ಮಾಡತಕ್ಕಂಥ ನಾವು ಮೆಕ್ಸಿಕೋದಲ್ಲೂ ಗಣಪತಿಯನ್ನು ಯಾರೋ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಗಣಪತಿಯನ್ನು ಪೂಜೆ ಮಾಡುವ ನಾವು ಅಲ್ಲಿ ಹೋಗಿದ್ದೆವು ಆ ಸಂಪ್ರದಾಯ ಹಾಗೆ ಬೆಳ್ಕೊಂಡು ಬಂದ್ಬಿಟ್ಟಿದೆ ಹಾಗೆ ಬೆಳಕೊಂಡು ಬಂದಿರತಕ್ಕಂಥದ್ರ ಹಿನ್ನೆಲೆಯಲ್ಲಿ ಈ ಹೊತ್ತಿಗೂ ಅವರು ಗಣಪತಿಯನ್ನು ಪೂಜೆ ಮಾಡ್ತಾರೆ ಗಣಪತಿಯಿಂದ ಗೊತ್ತಿಲ್ಲ ಅವರಿಗೆ ಗಣಪತಿ ಈಶ್ವರ ಈಶ್ವರದ ಮಗ ಪಾರ್ವ ಅದೆಲ್ಲ ಗೊತ್ತಿಲ್ಲ ಆನೆ ಮುಖ ಇರತಕ್ಕಂಥ ಒಂದು ದೇವತೆಯನ್ನು ಪೂಜೆ ಮಾಡ್ತಾರೆ ಅದು ನಮಗೆ ಗೊತ್ತಿದೆ ಇನ್ನು ಮೂರನೆಯ ಅಂಶವಾಗಿ ದಾಖಲು ಮಾಡಬೇಕಾದ್ದು ಈಗೂ ನಾವು ಯಾರನ್ನು ಶ್ರೀರಾಮಚಂದ್ರ ಅಂತ ಕರೆದು ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿ ಆ ಮರ್ಯಾದಾ ಪುರುಷೋತ್ತಮರ ಚರಿತ್ರೆಯನ್ನು ಕುರಿತುಕೊಂಡು ಉಪನ್ಯಾಸವನ್ನು ನಾನು ಕೊಡುತ್ತಿದ್ದೇನೋ ಈ ಶ್ರೀರಾಮ ಅನ್ನತಕ್ಕಂಥ ಹೆಸರುಗಳು ಮೆಕ್ಸಿಕೋದಲ್ಲಿ ಬಹಳ ಜನಕ್ಕುಂಟು ಬಹಳ ಜನಕ್ಕೆ ಇದೆ ಅಂದ್ರೆ ಅರ್ಥ ಏನು ರೀ ಅಲ್ಲಿ ವಂಶಪಾರಂಪರ್ಯವಾಗಿ ರಾಮ ಶಬ್ದ ಪ್ರಯೋಗ ಆಗಿಬಿಟ್ಟಿದೆ ಅವರು ದಾಖಲು ಕೊಡ್ತಾರೆ ಮೆಕ್ಸಿಕೋದಲ್ಲಿ ಇರತಕ್ಕಂಥ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದ ಮುಖ್ಯಸ್ಥನ ಹೆಸರು ರಾಮ ಅಂತ ಅಂದರೆ ಅರ್ಥ ಏನು ಇವತ್ತು ಯಾವುದೋ ರಾಮ ಅಂತ ಬರ್ತಕ್ಕಂಥದ್ದಲ್ಲ ಎಷ್ಟೋ ಸಾವಿರ 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 ವರ್ಷಗಳಿಂದ ನಾವು ಆ ದಕ್ಷಿಣ ಅಮೆರಿಕಾದ ಸಂಪರ್ಕವನ್ನು ಹೊಂದಿದ್ದೆವು ಹಾಗೆ ಹೊಂದಿದ್ದೆವು ಅಂದರೆ ನಾವು ಅಲ್ಲಿಗೆ ಹೋಗಿದ್ದೆವು ನಾವು ಅಲ್ಲಿಗೆ ಹೋಗಿದ್ದೆವು ಅಂದರೆ ಆ ಮಾರ್ಗಕ್ರಮಣ ನಮಗೆ ಗೊತ್ತು ನಾವು ಹೇಗೆ ಹೋಗಿದ್ದೆವು ಅಂದರೆ ಗಗನ ಮಾರ್ಗದಲ್ಲೇ ಹೋಗಿದ್ದೆವು ವಾಯು ಮಾರ್ಗದಲ್ಲೇ ಸಂಚಾರ ಮಾಡಿದ್ದೆವು ಹಾಗೆ ಸಂಚಾರ ಮಾಡಬೇಕಾದ್ರೆ ವಿಮಾನಗಳನ್ನು ಆಶ್ರಯಿಸಿದ್ದೆವು ಆ ವಿಮಾನಗಳ ತಯಾರಿಕೆಯ ಜ್ಞಾನ ನಮ್ಮಲ್ಲಿ ಇತ್ತು ಇದಕ್ಕೆ ಸಾಕ್ಷಿಯಾಗಿ ನಾವು ರಾಮಾಯಣದಲ್ಲೇ ಅಂತ ಒಂದು ಸಂದರ್ಭವನ್ನು ನೋಡ್ತೀವಿ ಆದರೆ ನಾವು ಅದನ್ನು ಅಲಂಕಾರಿಕ ಅಂದ್ಕೊಂಡ್ಬಿಡ್ತೀವಿ ಸತ್ಯ ಅಂತಕ್ಕೊಳಕ್ಕೆ ಸಿದ್ಧ ಅಲ್ಲ ನಾವು ಅಂದರೆ ಯಾವುದು ರಾವಣ ಹತ್ತಿ ಓಡಾಡ್ತಾ ಇದ್ದಂತಹ ಒಂದು ವಾಹನ ಯಾವುದಪ್ಪ ಅದು ಅದೊಂದು ವಿಮಾನ ಅದೊಂದು ಪುಷ್ಪಕ ವಿಮಾನ ಅರೆ ಪುಷ್ಪಕ ವಿ ಅಂದ ಹೆಸರು ಕೊಟ್ಟಪ್ಪ ಪುಷ್ಪಕ ತುಂಬ ಸುಂದರವಾಗಿರತಕ್ಕಂಥ ಆಕರ್ಷಕವಾಗಿರತಕ್ಕಂಥ ವಿಮಾನಕ್ಕೆ ಪುಷ್ಪಕ ವಿಮಾನ ಅಂತ ಹೆಸರು ಕೊಟ್ಟ ಅಂದರೆ ಶ್ರೀಮದ್ ರಾಮಾಯಣದಲ್ಲಿ ರಾವಣ ವಿಮಾನ ಸಂಚಾರ ಮಾಡುತ್ತಿದ್ದ ಅದನ್ನ ಒಪ್ಕೊಳ್ಳಕ್ಕೆ ಸಿದ್ಧ ಇಲ್ಲ ಹೇ ಸುಮ್ಮನೆ ಕವಿ ರೀ ಯಾಕೆ ಕವಿ ಬರ್ದಿದೆ ಸುಮ್ಮನೆ ದಾಖಲಾಗದೆ ನೋಡಿದೆ ಮಾಡಿದೆ ಅಂದರೆ ವಿಮಾನಗಳನ್ನು ತಯಾರಿಸತಕ್ಕಂತಹ ಜ್ಞಾನ ನಮಗೆ ಗೊತ್ತಿತ್ತು ಇತ್ತೀಚೆಗೆ ಯಾರೋ ರೈಟ್ ಕಂಡು ಹಿಡಿದ್ರು ಅನ್ನೋದಲ್ಲ ಎಷ್ಟೆಷ್ಟೋ ಲಕ್ಷ ವರ್ಷಗಳ ಹಿಂದೆ ಭಾರತೀಯರಿಗೆ ಆ ವೈಜ್ಞಾನಿಕ ಸತ್ಯ ಅನ್ನತಕ್ಕಂಥದ್ರ ಅರಿವು ಇತ್ತು ಅನ್ನುವುದು ಈ ಕಿಷ್ಕಿಂಧಾಕಾಂಡದಲ್ಲಿ ಸುಗ್ರೀವನ ಸಂದರ್ಭದಲ್ಲಿ ಸುಗ್ರೀವ ಇಡೀ ಪ್ರಪಂಚದ ಪರಿಚಯವನ್ನು ಮಾಡಿಕೊಡುವಾಗ ನಮಗೆ ದಾಖಲಾಗುತ್ತೆ ಇಂಥದ್ದು ಭಾಳಷ್ಟು ಅಂಶಗಳನ್ನು ಡಾಕ್ಟರ್ ಪದ್ಮಾಕರ ವಿಷ್ಣುವರ್ತಕ ಅನ್ನತಕ್ಕಂಥವರು ತಮ್ಮ ಮಹಾಪ್ರಬಂಧದಲ್ಲಿ ವಿರಚನೆ ಮಾಡಿದ್ದಾರೆ ಅದನ್ನು ಹೇಮಚಂದ್ರ ಅನ್ನತಕ್ಕಂಥವರು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಆ ಪುಸ್ತಕದ ಹೆಸರು ವಾಸ್ತವ ರಾಮಾಯಣ ಅಂತ ಆಸಕ್ತಿ ಇರತಕ್ಕಂಥವರು ಆ ಗ್ರಂಥವನ್ನು ಅಧ್ಯಯನ ಮಾಡಬಹುದು ಈಗ ಮತ್ತೆ ನಮ್ಮ ಕಥಾನಕಕ್ಕೆ ಬರೋಣ ಸುಗ್ರೀವ ಎಲ್ಲರಿಗೂ ವಿವರಣೆಯನ್ನು ಕೊಟ್ಟಿದ್ದಾನೆ ಕಪಿಸೈನ್ಯೆ ಎಲ್ಲ ನಾಲ್ಕು ದಿಕ್ಕುಗಳಿಗೆ ಹೋಗಿದೆ ಸುಗ್ರೀವು ಹೊರಡುವುದಕ್ಕಿಂತ ಮುಂಚೆ ಒಂದು ಆದೇಶವನ್ನು ಕೊಟ್ಟಿದ್ದ ನಿಮಗೆಲ್ಲರಿಗೂ ಗಡುವು ಕೊಡ್ತಾ ಇರತಕ್ಕಂಥದ್ದು ಒಂದು ತಿಂಗಳು ಮಾತ್ರ ಒಂದು ತಿಂಗಳೊಳಗಾಗಿ ನೀವು ಬಂದು ನಮಗೆ ಹೇಳಬೇಕು ಸೀತೆ ಸಿಕ್ಕಳೋ ಸಿಕ್ಕಲಿಲ್ಲವೋ ಯಾವುದಾದ್ರೂ ವಿಷಯ ಇರಲಿ ನೀವು ಒಂದು ವಾಪಸ್ ಹೇಳಬೇಕು ಅಂತ ಒಂದು ತಿಂಗಳನ್ನು ಮೀರಿ ಬಂದವರಿಗೆ ತಲೆ ತೆಗೆಯಲಾಗುತ್ತೆ ಅಂತ ಹೇಳಿಬಿಟ್ಟಿದ್ದ ಸುಗ್ರೀವಾಜ್ಞೆ ಆಯಿತು ಇಲ್ಲಿ ಶ್ರೀರಾಮರು ಕಾಯ್ತಾ ಇದ್ದಾರೆ ಎಲ್ಲರೂ ವಾಪಸ್ ಬರ್ತಾ ಇದ್ದಾರೆ ವಾಪಸ್ಸು ಬಂದು ಎಲ್ಲರೂ ಹೇಳಿದ್ದಾರೆ ಜೀತೆಯನ್ನು ಕಾಣಲಿಲ್ಲ ಪೂರ್ವ ಪಶ್ಚಿಮ ಉತ್ತರಗಳಿಗೆ ಹೋಗಿರತಕ್ಕಂಥ ಎಲ್ಲ ಕಪಿನಾಯಕರೂ ವಾಪಸ್ಸು ಬಂದಿದ್ದಾರೆ ಆದರೆ ದಕ್ಷಿಣ ದಿಕ್ಕಿಗೆ ಹೋದಂತಹವರು ಮಾತ್ರ ವಾಪಸ್ಸು ಬಂದಿಲ್ಲ ಈ ದಕ್ಷಿಣ ದಿಕ್ಕಿಗೆ ಹೋದರಲ್ಲ ಅವರು ಹೊರಡುವ ಮುನ್ನ ಒಂದು ವಿಶೇಷವಾದ ಘಟನೆ ನಡೆಯಿತು ಅದನ್ನು ನಾವು ಅಧ್ಯಯನ ಮಾಡಿಬಿಟ್ಟರೆ ಒಂದು ಎರಡು ಮೂರು ಬೇರೆ ಬೇರೆ ವಿಷಯಗಳು ನಮಗೆ ಗೊತ್ತಾಗುತ್ತೆ ದಕ್ಷಿಣ ದಿಕ್ಕಿಗೆ ಹೋದವರು ಯಾರು ಅಂಗದನ ನೇತೃತ್ವದಲ್ಲಿ ಹನುಮಂತ ಜಾಂಬವಂತ ನಳ ನೀಲ ತಾರ ಬೇಕಾದಷ್ಟು ಪ್ರಮುಖ ಕಪಿನಾಯಕರ ಜೊತೆಗೆ ಲಕ್ಷಾಂತರ ಜನ ಕಪಿಗಳು ಹೋಗಿದ್ದಾರೆ ಎಲ್ಲರೂ ಹೊರಡುವುದಕ್ಕಿಂತ ಮುನ್ನ ಶ್ರೀರಾಮರಿಗೆ ನಮಸ್ಕರಿಸಿ ಅವರ ಅನುಮತಿಯನ್ನು ಕೇಳಿ ಹೊರಟಿದ್ದಾರೆ ಹಾಗೆ ಹೊರಟಾಗ ಒಂದು ವಿಶೇಷವಾದ ಘಟನೆ ನಡೆಯಿತು ಶ್ರೀರಾಮರು ಅಲ್ಲಿಯ ತನಕ ಅವರ ಕಾಲಿಗೆ ಬಿದ್ದು ಹೋಗಿ ಬರ್ತೀವಿ ಅಂತ ಹೇಳಿದರೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿದ್ರು ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ರು ಆದರೆ ದಕ್ಷಿಣ ದಿಕ್ಕಿಯ ಹೊರಟವರು ಕಾಲಿಗೆ ಬಿದ್ದಾಗ ಕಾಲಿಗೆ ಬಿದ್ದದ್ದನ್ನು ಕಂಡು ಸುಗ್ರೀವ ಹನುಮಂತನನ್ನು ವಿಶೇಷವಾಗಿ ಮಾತನಾಡಿಸಿ ಶ್ರೀರಾಮರ ಹತ್ರ ಹೇಳಿದ ಹನುಮಂತ ಮಹಾಶಕ್ತನಿದ್ದಾನೆ ಆಗ ಶ್ರೀರಾಮರು ಏನು ಮಾಡಿದರು ಸುಗ್ರೀವ ಹನುಮಂತನ ಬಗ್ಗೆ ಏನು ಹೇಳಿದ ಇವುಗಳನ್ನೆಲ್ಲ ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ